ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಂಬೆಹಣ್ಣನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ವಶೀಕರಣ ಮಾಡಿಕೊಳ್ಳುವುದು ಎಂದು ಹೇಳಿಕೊಡುತ್ತೇವೆ. ಈ ಒಂದು ವಶೀಕರಣ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳು ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರಿಗೆ ಕರೆ ಮಾಡಿ. ಇವರು ಒಂದೇ ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನೋಡಿ, ಇದನ್ನು ಕರೆಕ್ಟಾಗಿ ನೋಡಿಕೊಳ್ಳಿ. ನಾವು ವಿಡಿಯೋದಲ್ಲಿ ತೋರಿಸುತ್ತಿರೋ ರೀತಿ ಬರೆದುಕೊಳ್ಳಬೇಕು. ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ, ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಸುಷ್ಮಿತಾ ಆಗಿದ್ದಲ್ಲಿ ಸುಷ್ಮಿತಾ ಎಂದು ಬರೆದುಕೊಳ್ಳಿ. ನಿಮ್ಮ ಹೆಸರು ಮಾದೇಶ ಆಗಿದ್ದಲ್ಲಿ ಮಾದೇಶ ಎಂದು ಬರೆದುಕೊಳ್ಳಿ. ನೋಡಿ, ಈ ನಂತರ ಇದನ್ನು ಮಧ್ಯಭಾಗಕ್ಕೆ ಕಟ್ ಮಾಡಬೇಕಾಗುತ್ತೆ. ಈ ಒಂದು ನಿಂಬೆಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ಇದರ ಈ ಕಡೆ ಭಾಗಕ್ಕೆ ನೀವು ಅರಿಶಿನವನ್ನು ಹಚ್ಚಬೇಕು, ಈ ಕಡೆ ಭಾಗಕ್ಕೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಅಂದರೆ ಮಾದೇಶವನ್ನು ಬರೆದಿರೋ ಜಾಗಕ್ಕೆ ಕುಂಕುಮವನ್ನು ಹಚ್ಚಿಕೊಳ್ಳಿ, ಹುಡುಗಿಯ ಹೆಸರು ಬರೆದಿರೋ ಜಾಗಕ್ಕೆ ಅರಿಶಿನವನ್ನು ಹಚ್ಚಿಕೊಳ್ಳಿ. ನಂತರ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಈ ಒಂದು ಎರಡೂ ಕೈಯಲ್ಲೂ ನೀವು ಇಟ್ಕೊಳ್ಬೇಕಾಗುತ್ತದೆ. ಒಂದೊಂದು ಕೈಯಲ್ಲಿ ಒಂದೊಂದು ಹೋಳು ನಿಂಬೆಹಣ್ಣನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ. ಹೋಂ ವಶೀಕರಣೆ ವಶೀಭೂತೆ ಹ್ರೀಂ ಕ್ರೀಂ ಅವರ ಹೆಸರನ್ನು ಸೇರಿಸಿಕೊಳ್ಳಿ. ಸುಷ್ಮಿತಾ ಕುರುಕುರು ಸ್ವಾಹ ವಶಂ ಸ್ವಾಹ ಈ ಒಂದು ಮಂತ್ರವನ್ನು 501 ಬಾರಿ ಜಪಿಸಬೇಕು. ನಂತರ ಇದನ್ನು ಈ ರೀತಿಯಾಗಿ ಇಟ್ಟುಕೊಂಡಿರ್ತೀರಲ್ಲ ಎರಡೂ, ಅದನ್ನು ನೀವು ಉಲ್ಟಾ ಮಾಡಿ ಈ ಕಡೆಯಿಂದ ಈ ಕಡೆ ಹಿಂಗೆ ಎಸೆದು ಬರಬೇಕು. ಈ ಕೈಯಲ್ಲಿರೋದು ನಿಮ್ಮ ಎಡಭಾಗಕ್ಕೆ, ಬಲಗೈಯಲ್ಲಿರೋದು ಬಲಕ್ಕೆ ಹೋಗುವಂತೆ ಮಾಡಿಕೊಳ್ಬೇಕು. ಈ ಒಂದು ತಂತ್ರವನ್ನು 12 ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬೇಕು. ನೀವು ಇಷ್ಟಪಟ್ಟಂಥವರು ಅವರಾಗಿ ಬಂದು ನಿಮ್ಮನ್ನು ಸೇರ್ತಾರೆ, ನೀವು ಹೇಳಿದಾಗೆ ಕೇಳ್ತಾರೆ. ಈ ಒಂದು ತಂತ್ರವನ್ನು ಮಾಡಿ ಕೂಡ ನಿಮಗೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ, ಈ ಒಂದು ತಂತ್ರವನ್ನು ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ.